ವಿಜಯಪುರ ಜಿಲ್ಲೆಯ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಶನ್ ಜೋಶಫ್ ಶಾಲೆಯಲ್ಲಿ ಓದುತ್ತಿರುವ ನನ್ನೆಲ್ಲ ಮೂರನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ಇವತ್ತಿನ ಅವಧಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮಕ್ಕಳೇ ಇವತ್ತಿನ ಅವಧಿಯಲ್ಲಿ ನಾವು ಐದನೇ ಪಾಠವಾದ ಅಕ್ಟೋಬರ್ ಎರಡು ಎಂಬ ಪದ್ಯದ ಕುರಿತು ಅಭ್ಯಾಸವನ್ನು ಮಾಡೋಣ ಮಕ್ಕಳೇ ಯಾವಾಗಲೂ ಪದ್ಯವಾಗಲಿ ಪಾಠವಾಗಲಿ ಓದುವುದಕ್ಕಿಂತ ಮೊದಲು ಆ ಪದ್ಯವನ್ನಾಗಲಿ ಪಾಠವನ್ನಾಗಲಿ ಬರೆದ ಕವಿ ಅಥವಾ ಲೇಖಕರ ಪರಿಚಯಗಳನ್ನು ಮಾಡ್ಕೋಬೇಕು ಇವಾಗ ಈ ಅಕ್ಟೋಬರ್ ಎರಡು ಎಂಬ ಪದ್ಯವನ್ನು ಬರೆದಂಥ ಕವಿಯ ಪರಿಚಯವನ್ನು ಮಾಡಿಕೊಳ್ಳೋಣ ಈ ಪದ್ಯವನ್ನು ಗುರುರಾಜ್ ಬೆಣ್ಕಲ್ ಎಂಬುವರು ಬರೆದಿದ್ದಾರೆ ಇವರು ಬಾಗಲಕೋಟೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಜನಿಸಿ ರಾಜ್ಯ ಲೆಕ್ಕಪತ್ರ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರು ಇವರು ಇವರು ನಿವೃತ್ತರಾದರು ನಿವೃತ್ತರಂದ್ರಂದ್ರೆ ಕೆಲಸದಿಂದ ಮೇಲೆ ಇವರು ಮಕ್ಕಳಿಗಾಗಿ ಕೆಲವೊಂದು ಸಾಹಿತ್ಯಗಳನ್ನು ರಚಿಸಿದರು ಅದರಲ್ಲಿ ಚಿನ್ನಾರಿ ಒಗಟು ಬಿಡಿಸು ಬುದ್ಧಿ ಬೆಳೆಸು ಅನ್ನ ಜೇನು ಸಂತಸ ನೀಡುವ ಹೂಗಳು ಈ ತೆರನಾಗಿ ಕೆಲವೊಂದು ಇವರ ಕವನ ಸಂಕಲನಗಳಿವೆ ಈ ಪದ್ಯವನ್ನು ಈ ಪದ್ಯ ಅಂದರೆ ಯಾವುದು ಅಕ್ಟೋಬರ್ ಎರಡು ಎಂಬ ಪದ್ಯವನ್ನು ಹಾಡು ಹಕ್ಕಿ ಬಾರೆ ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಇವಾಗ ಈ ಪದ್ಯದ ಕುರಿತು ಅಭ್ಯಾಸವನ್ನು ಮಾಡೋಣ ಮಕ್ಕಳಿಗಾಗಿ ಈ ಪದ್ಯದ ಕುರಿತು ಸ್ವಲ್ಪ ಕಿರುಪರಿಚಯ ಅಕ್ಟೋಬರ್ ಎರಡು ಅವತ್ತು ವಿಶೇಷ ಏನು ಅನ್ನೋದು ಎಲ್ಲ ಮಕ್ಕಳಿಗೂ ಗೊತ್ತು ಸಾಮಾನ್ಯವಾಗಿ ಶಾಲೆಯಲ್ಲಿ ಆಚರಿಸತಕ್ಕಂಥ ರಾಷ್ಟ್ರೀಯ ದಿನಾಚರಣೆಗಳು ಇವು ಏನು ದಿನಾಚರಣೆಗಳನ್ನು ಆಚರಿಸ್ತೀವಲ್ಲ ಎಲ್ಲ ಮಕ್ಕಳಿಗೂ ಗೊತ್ತಿರ್ತದೆ ಅವುಗಳಲ್ಲಿ ಕೆಲವೊಂದುಗಳನ್ನು ನೋಡೋಣ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಗಸ್ಟ್ ಹದಿನೈದರಂದು ಆಚರಿಸ್ತೀವಿ ಗಣರಾಜ್ಯೋತ್ಸವನ ಜನವರಿ ಇಪ್ಪತ್ತಾರರಂದು ಆಚರಿಸ್ತೀವಿ ಆಮೇಲೆ ಕನ್ನಡ ರಾಜ್ಯೋತ್ಸವನ ನವೆಂಬರ್ ಒಂದರಂದು ಆಚರಿಸ್ತೀವಿ ಮತ್ತು ಅದೇ ತೆರನಾಗಿ ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿನ ಆಚರಿಸ್ತೀವಿ ಗಾಂಧಿ ಅಂದರೆ ಎಲ್ಲ ಮಕ್ಕಳಿಗೂ ಗೊತ್ತು ಅವರು ನಮ್ಮ ರಾಷ್ಟ್ರ ನಾಯಕರು ರಾಷ್ಟ್ರಪಿತ ಅಂತ ಕರಿತೀವಿ ಅಂದ್ರೆ ದೇಶಕ್ಕೆ ತಂದೆ ಅಂತ ಅರ್ಥ ಅವರು ನಮ್ಮ ದೇಶಕ್ಕಾಗಿ ಏನು ಮಾಡಿದರು ಅಂತ ನಿಮಗೆ ಎಲ್ಲರಿಗೂ ಗೊತ್ತು ಇತಿಹಾಸದಲ್ಲಿ ಓದೇ ಇರ್ತೀರಿ ಹಾಂ ಗಾಂಧಿಯವರ ಸತ್ಯ ಅಹಿಂಸೆಯ ಮಾರ್ಗದಿಂದ ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ರು ಅವರು ಅವರು ಯಾರನ್ನು ಹಿಂಸೆ ಮಾಡಲಿಲ್ಲ ಹೊಡೀಲಿಲ್ಲ ಯುದ್ಧ ಮಾಡಲಿಲ್ಲ ತಮ್ಮಷ್ಟಕ್ಕೆ ತಾವೇ ಉಪವಾಸ ಸತ್ಯಾಗ್ರಹಗಳನ್ನು ಕೈಕೊಂಡು ಎಲ್ಲ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ನಮ್ಮ ದೇಶದಿಂದ ಬ್ರಿಟಿಷರನ್ನು ಹೊರಗೂಡಿಸ್ಲಿಕ್ಕೆ ಅವರ ಈ ಮಾರ್ಗವನ್ನು ಹಿಡಿದ ಸತ್ಯ ಹಿಂಸೆಯ ಮಾರ್ಗವನ್ನು ಹಿಡಿದು ನಮ್ಮ ದೇಶವನ್ನು ಸ್ವತಂತ್ರಗೊಳಿಸಿದ್ದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಇವತ್ತು ಆ ವ್ಯಕ್ತಿಯ ಕುರಿತು ಆ ನಮ್ಮ ರಾಷ್ಟ್ರ ನಾಯಕರ ಕುರಿತು ಒಂದು ಪದ್ಯವನ್ನು ಗುರುರಾಜ್ ಬೆಣಕಲ್ ಅವ್ರು ಬರೆದಿದ್ದಾರಲ್ಲ ಆ ಪದ್ಯವನ್ನು ಹಾಡೋಣ ಇವಾಗ ಅಕ್ಟೋಬರಿನ ಎರಡನೇ ದಿನವೂ ಜಯಂತಿಯು ಅಂದು ಗಾಂಧಿ ಜಯಂತಿಯು ಅಂದು ಬನ್ನಿರಿ ಎಲ್ಲರೂ ಕೂಡಿ ಹಾಡುವ ಅವರನ್ನು ನೆನಪಿಗೆ ತಂದು ಅವರನ್ನು ನೆನಪಿಗೆ ತಂದು ಸಣಕಲು ದೇಹದ ಗಾಂಧೀಜಿಗೆ ಸತ್ಯ ಅಹಿಂಸೆ ಆಧಾರ ಸತ್ಯ ಅಹಿಂಸೆ ಆಧಾರ ಇವುಗಳ ಎದುರು ನಡೆಯದಾಯಿತು ಆಂಗ್ಲ ಆಂಗ್ಲರ ಆಳ್ವಿಕೆ ದರ್ಬಾರ ಆಂಗ್ಲರ ಆಳ್ವಿಕೆ ದರ್ಬಾರ ಅನೀತಿಯ ದಾರಿ ತುಳಿಯಲೇ ಇಲ್ಲ ನುಡಿಯಲೇ ಇಲ್ಲ ಹುಸಿಯನ್ನು ನುಡಿಯಲೇ ಇಲ್ಲ ಹುಸಿಯನ್ನು ಪ್ರಾಣ ಹೋದರೂ ಲೆಕ್ಕಿಸಲಿಲ್ಲ ಬಾಗಲೇ ಇಲ್ಲ ತಲೆಯನ್ನು ಬಾಗಲೇ ಇಲ್ಲ ತಲೆಯನ್ನು ശ്രമ പാഠവ ദ കലസിദി തോരൂ വള്ളയദറി തോരൂ ഉച്ചനീച്ചാവ മധുര പ്രീതിയ ബീരൂ മധുര പ്രീതിയ ബീരൂ അക്ടോബരിന എടനേ ദിന ഗാന്ധി ജയന്തിയു അതൂ ഗാധി ജയന്തൂ അതോ ಬನ್ನಿರಿ ಎಲ್ಲರೂ ಕೂಡಿ ಹಾಡುವ ಅವರ ನೆನಪಿಗೆ ನೆಪಿಗೆ ತಂದು ಅವರ ನೆನಪಿಗೆ ತಂದು ಅವರ ನೆನಪಿಗೆ ನೆಪಿಗೆ ತಂದು ಮಕ್ಕಳೇ ಇಲ್ಲಿ ಕವಿ ಈ ಪದ್ಯದಲ್ಲಿ ಏನು ಹೇಳಿದ್ದಾರೆ ಅಂದ್ರೆ ಅಕ್ಟೋಬರಿನ ಎರಡನೇ ದಿನ ಅಂದು ಗಾಂಧಿ ಜಯಂತಿ ಅವತ್ತ ನಾವೆಲ್ಲರೂ ಕೂಡಿ ಅವರ ಕುರಿತು ಹಾಡವನ್ನು ಹಾಡೋಣ ಭಾಷಣವನ್ನು ಮಾಡೋಣ ಮಾಡೋಣ ಒಟ್ಟಿನಲ್ಲಿ ಅವರನ್ನು ಗುಣಗಾನವನ್ನು ಮಾಡೋಣ ಅಂತ ಈ ಪದ್ಯದ ಮುಖಾಂತರ ಅವರ ಮೊದಲನೇ ಪ್ಯಾರಾಗ್ರಾಫ್ನಲ್ಲಿ ಹೇಳಿದ್ದಾರೆ ಇನ್ನು ಎರಡನೇ ಪ್ಯಾರಾಗ್ರಾಫ್ ಏನದು ಅಂದ್ರೆ ಸಣಕಲು ದೇಹದ ಗಾಂಧೀಜಿಗೆ ಸತ್ಯ ಅಹಿಂಸೆ ಆಧಾರ ಇವುಗಳ ಎದುರು ನಡೆಯದಾಯಿತು ಆಂಗ್ಲರ ಆಳಿಕೆ ಆಳಿಕೆ ದರ್ಬಾರ ನೋಡಿರಿ ನಮ್ಮ ಗಾಂಧೀಜಿ ತಳ್ಳಗಿದ್ದು ನಿಮಗೆಲ್ಲರಿಗೂ ಗೊತ್ತು ಅವರು ಮೈ ಮೇಲೆ ಬಟ್ಟೆಯನ್ನು ಧರಿಸ್ಲಿಲ್ಲ ಹೊಟ್ಟಿಗೆ ಸರಿಯಾಗಿ ಊಟವನ್ನು ಮಾಡ್ತಿರ್ಲಿಲ್ಲ ಯಾಕೆ ಹಾಗೆ ಮಾಡ್ತಿದ್ರು ಅಂದ್ರೆ ನಮ್ಮ ದೇಶದಲ್ಲಿ ಭಾಳಷ್ಟು ಜನ ಇದ್ದಾರೆ ಅವರು ಹೊಟ್ಟಿಗನ್ನಿಲ್ಲ ದೇಹಕ್ಕೆ ಬಟ್ಟೆ ಇಲ್ಲದೇ ಜೀವನ ಮಾಡ್ತಿದ್ದಾರೆ ನಾನು ಇಷ್ಟು ಐಶ್ವರ್ಯದಲ್ಲಿ ಇರೋದು ಬೇಡ ಅಂಥೇಳಿ ಅವರು ಎಷ್ಟೋ ಐಶ್ವರ್ಯ ಇದ್ರೂ ಸಕಲ ಇದ್ದರೂ ಕೂಡ ಅವರು ಊಟವನ್ನು ಕಡಿಮೆ ಮಾಡಿದ್ರು ಬಟ್ಟೆಯಲ್ಲಿ ಕಮ್ಮಿ ಮಾಡಿದ್ರು ಮತ್ತೆ ಸತ್ಯ ಅಹಿಂಸೆಯ ದಾರಿಯನ್ನು ತುಡಿದ್ರು ಸತ್ಯ ಅಂದ್ರೆ ನಿಜ ಹೇಳೋದು ಸತ್ಯವನ್ನು ಹೇಳೋದು ಅವರು ಅವರು ಮೊದಲೆಲ್ಲ ಗಾಂಧಿ ಹಾಂ ನಿಮ್ಮ ಥರನೇ ತುಂಟಾಟವನ್ನು ಮಾಡ್ತಿದ್ರು ಅವರು ಕೆಲವೊಂದು ಸನ್ನಿವೇಶಗಳಿಂದ ಈಗ ಸತ್ಯ ಹರಿಶ್ಚಂದ್ರ ನಾಟಕ ನೋಡುವುದರಿಂದಾಗಲಿ ಇಂಥ ಇನ್ನೂ ಕೆಲವೊಂದು ಅವರ ಜೀವನದಲ್ಲಿ ಆಗಿ ಹೋಗಿರತಕ್ಕಂಥ ಘಟನೆಗಳಿಂದ ಅವರ ಮನ ಪರಿವರ್ತನೆಯಾಗಿ ಮುಂದೆ ದೇಶಕ್ಕೆ ಒಬ್ಬ ದೊಡ್ಡ ಮಹಾನ್ ನಾಯಕರಾದರು ಪರಿವರ್ತನೆಯಲ್ಲಿ ಇಷ್ಟು ಥರ ಇರ್ತದೆ ಸತ್ಯ ಅಹಿಂಸೆ ಅಂದರೆ ಸತ್ಯವನ್ನೇ ಹೇಳೋದು ಅಹಿಂಸೆ ಅಂದ್ರೆ ಹಿಂಸೆ ಅಂದರೆ ಏನು ಫಸ್ಟ್ ಯಾರಿಗೂ ಶಾರೀರಿಕವಾಗಲಿ ಮಾನಸಿಕವಾಗಲಿ ಹಿಂಸೆ ಮಾಡಬಾರ್ದು ಕಿರುಕುಳ ಕೊಡಬಾರ್ದು ಟಾರ್ಚರ್ ಮಾಡಬಾರ್ದು ಅಂತ ಅರ್ಥ ಅಹಿಂಸೆ ಅದ್ರ ವಿರುದ್ಧ ವರ್ತಕ ಪದ ಮ ಹಿಂಸೆ ಅಂದ್ರೇನು ಟಾರ್ಚರ್ ಕಿರುಕುಳ ಅಂತ ಹೇಳಿದ್ವಿ ಅಹಿಂಸೆ ಅಂದ್ರೇನು ಅದನ್ನು ಮಾಡಬಾರ್ದು ಯಾರಿಗೂ ಬೇರೆಯವ್ರಿಗೆ ಕಿರುಕುಳ ಕೊಡಬಾರ್ದು ಈ ಥರನಾಗಿ ಅವರು ಬೇರೆ ಯಾರಿಗೂ ಶಾರೀರಿಕವಾಗಿ ಮಾನಸಿಕವಾಗಿ ಹಿಂಸೆಯನ್ನು ಮಾಡ್ದೇನೆ ತಮ್ಮಷ್ಟಕ್ಕೆ ತಾನೇ ತಾವೇ ದೇಶದ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ನಮ್ಮ ದೇಶವನ್ನು ಸ್ವತಂತ್ರಗೊಳಿಸುವ ಪರಿಯನ್ನು ಅವರಿಗೆ ಹೇಳಿಕೊಟ್ಟು ಅವರು ಅವರನ್ನು ಆ ರೀತಿಯಿಂದ ಮಣಿಸಿದರು ಯಾವ ರೀತಿಯಿಂದ ಮಾನಸಿಕವಾಗಿ ಮಣಿಸಿದರು ಬ್ರಿಟಿಷರನ್ನು ಮಣಿಸಿ ಅವರನ್ನು ದೇಶದಿಂದ ಹೊರಗಟ್ಟುವಲ್ಲಿ ಯಶಸ್ವಿಯಾದರು ಇವುಗಳ ಎದುರು ನಡೆಯದಾಯಿತು ಆಂಗ್ಲರದ ಆಳಿಕೆ ದರ್ಬಾರ ಆಂಗ್ಲರಂದ್ರೆ ಯಾರು ಬ್ರಿಟಿಷರು ಅವರು ಇವ್ರ ಮುಂದೆ ಸೋತ್ ಹೋಗ್ಬಿಟ್ರು ಇವರೆಲ್ಲ ಹಿಂಗೆ ಉಪವಾಸ ಇರುವುದು ಹಾಂ ಹಿಂಸೆ ಮಾಡಲಿಲ್ಲ ತಮ್ಮಷ್ಟಕ್ಕೆ ತಾವೇ ಸುಮ್ಮಿದ್ಬಿಡೋದರಿಂದ ಬಿಡೋದರಿಂದ ಅವರಿಗೊಂಥರ ಮಾನಸಿಕವಾಗಿ ಹಿಂಸೆಯಾಗಿಬಿಟ್ಟ ಅವರ ದೇಶವನ್ನು ಬಿಟ್ಟು ಹೋಗುವಲ್ಲಿ ಹೋದ್ರು ಅಂತ ಹೇಳ್ಬೋದು ಇನ್ನು ಅನೀತಿ ದಾರಿ ತುಳಿಯಲೇ ಇಲ್ಲ ನುಡಿಯಲೇ ಇಲ್ಲ ಹುಸಿಯನ್ನು ಪ್ರಾಣ ಹೋದರೂ ಲೆಕ್ಕಿಸಲಿಲ್ಲ ಬಾಗಲೇ ಇಲ್ಲ ತಲೆಯನ್ನು ಹಾಂ ನೋಡಿರಿ ಅನೀತಿ ಅಂದರೆ ನೀತಿ ಅಂದ್ರೇನು ಪ್ರಾಮಾಣಿಕತೆ ಒಳ್ಳೆಯತನ ಅನೀತಿ ಅಂದ್ರೆ ಅದ್ರ ವಿರುದ್ಧ ಅಪ್ರಾಮಾಣಿಕತೆ ಕೆಟ್ಟತನ ಇಂಥ ದಾರಿನ ಅವರು ತುಳಿಲೇ ಇಲ್ಲ ಯಾವಾಗಲೂ ಒಳ್ಳೆಯ ರೀತಿಯಲ್ಲೇ ಹೋದ್ರು ನುಡಿಯಲೇ ಇಲ್ಲ ಹುಸಿಯನ್ನು ಹುಸಿ ಅಂದರೆ ಏನು ಸುಳ್ಳು ಅವರು ಎಂದೆಂದೂ ಸುಳ್ಳು ಮಾತನ್ನೇ ಆಡಲಿಲ್ಲ ಜೀವನದಲ್ಲಿ ಸತ್ಯವನ್ನೇ ಮಾತನಾಡಿದರು ಪರಿವರ್ತನೆ ಆದ ಮೇಲೆ ಪ್ರಾಣ ಹೋದರೂ ಲೆಕ್ಕಿಸಲಿಲ್ಲ ಬಾಗಲೇ ಇಲ್ಲ ತಲೆಯನ್ನು ತಮ್ಮ ಪ್ರಾಣ ಹೋದರೂ ಕೂಡ ಅವರು ಸತ್ಯಕ್ಕೆ ತಲೆ ವಿನಃ ಸುಳ್ಳಿಗೆ ಮೋಸತನಕ್ಕೆ ಯಾವತ್ತೂ ತಲೆ ಬಾಗಲಿಲ್ಲ ತಲೆ ಬಾಗುವುದಂದ್ರೇನು ಸೋಲಲಿಲ್ಲ ಅಂತ ಅರ್ಥ ಯಾವಾಗಲೂ ಸತ್ಯಕ್ಕೆ ಗೆಲುವು ಇರ್ತದ ಅಂತ ತಿಳಿದಾದ್ಮೇಲೆ ಅವರು ಏನು ಮಾಡಿದ್ರು ಸತ್ಯದ ದಾರಿಯನ್ನೇ ತುಳಿದು ಯಾರಿಗೂ ಕೆಟ್ಟದ್ದನ್ನು ಮಾಡೋರಿಗೆ ತಲೆ ಬಾಗಲಿಲ್ಲ ಅವರಿಗೆ ದಿಟ್ಟತನದಿಂದ ಉತ್ತರಗಳನ್ನು ಕೊಟ್ಟು ಅವರು ಒಟ್ಟಿನಲ್ಲಿ ನಮ್ಮ ದೇಶವನ್ನು ಸ್ವತಂತ್ರಗೊಳಿಸಲು ಪಣ ತೊಟ್ಟು ತಮ್ಮ ದೇಹವನ್ನು ತಮ್ಮ ಪ್ರಾಣವನ್ನೇ ಲೆಕ್ಕಿಸದೆ ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಡುವ ಮಹಾನ್ ನಾಯಕರಲ್ಲಿ ಇವರು ಒಬ್ಬರಾದರು ಇನ್ನು ಶ್ರಮದ ಪಾಠವ ದೇಶಕ್ಕೆ ಕಲಿಸಿ ಒಳ್ಳೆಯ ದಾರಿ ತೋರಿದರು ಉಚ್ಚ ನೀಚ ಭಾವ ಅಳಿಸಿ ಮಧುರ ಪ್ರೀತಿಯ ತೋರಿದರು ನೋಡ್ರಿ ಶ್ರಮದ ಪಾಠವ ದೇಶಕ್ಕೆ ಕಲಿಸಿ ಅಂದ್ರೆ ಶ್ರಮ ಅಂದ್ರೆ ಏನು ಮೈ ಮುರಿದು ದುಡಿಯೋದು ಯಾವುದೇ ಕ್ಷೇತ್ರದಲ್ಲಾಗಲಿ ಒಂದು ಶಿಕ್ಷಣ ಕ್ಷೇತ್ರದಲ್ಲಾಗಲಿ ಒಂದು ರೈತ ಆಗಲಿ ಒಂದು ವ್ಯಾಪಾರಸ್ಥರಾಗಲಿ ಇಲ್ಲ ಕಟ್ಟಡವನ್ನು ಕಟ್ಟತಕ್ಕಂಥ ಕೆಲಸಗಾರರಾಗಲಿ ಯಾವುದೇ ಕ್ಷೇತ್ರದಲ್ಲಿರಲಿ ಅವರು ಶ್ರಮಪಟ್ಟು ಪ್ರಾಮಾಣಿಕದಿಂದ ಮೈ ಮುರಿದು ಕೆಲಸ ಮಾಡುವಂಥ ಪಾಠವನ್ನು ಅವರು ದೇಶಕ್ಕೆ ಕಲಿಸಿಕೊಟ್ರು ಈಗ ಶಿಕ್ಷಣ ತಲೆಹತ್ತವರು ದೊಡ್ಡ ಸಾಹೇಬರಾದ್ರೆ ಅಥವಾ ಕ್ಲಾಸ್ ಒನ್ ಆಫೀಸರ್ಸ್ ಆದ್ರೆ ಬರಹ ತಲೆ ಹತ್ತುವುದಿಲ್ಲ ಕಲೀಲಿಕ್ಕೆ ಅವಕಾಶ ಇರುವುದಿಲ್ಲ ಆರ್ಥಿಕ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರಿಗೆ ಹೆಚ್ಚಿನ ಶಿಕ್ಷಣ ಸಿಗೋದಿಲ್ಲ ಅಂಥವರೆಲ್ಲ ಏನು ಮಾಡಬೇಕು ರೈ ತಮ್ಮ ತಮ್ಮ ಭೂಮಿಗಳಲ್ಲಿ ಮೈ ಮುರಿದು ದುಡಿದು ಒಳ್ಳೆಯ ಫಸಲನ್ನು ತೆಗಿಬೇಕು ಆಮೇಲೆ ಕೆಲಸಗಾರರು ಮೈ ಮುರಿದು ಕೆಲಸಗಳನ್ನು ಮಾಡಬೇಕು ಈ ಥರನಾಗಿ ಅವರು ಯಾವುದೇ ಕ್ಷೇತ್ರದಲ್ಲಿ ಒಳ್ಳೆಯ ರೀತಿ ಕೆಲಸಗಳನ್ನು ಮಾಡಿ ಜೀವನೋಪಾಯವನ್ನು ಸಾಗಿಸ್ರಿ ಕೆಟ್ಟ ದಾರಿಯನ್ನು ತುಳಿಬ್ಯಾಡ್ರಿ ಈ ರೀತಿಯ ಪಾಠವನ್ನು ಅವರು ದೇಶಕ್ಕೆ ಕಲಿಸಿಕೊಟ್ರು ಇನ್ನು ಉಚ್ಚ ನೀಚ ಭಾವ ಅಳಿಸಿ ಮಧುರ ಪ್ರೀತಿಯ ಬೀರಿದರು ಅಂತದ ಉಚ್ಚ ನೀಚ ಅಂದ್ರೇನು ಉಚ್ಚ ಅಂದ್ರೆ ಎತ್ತರದ ನೀಚ ಅಂದ್ರೆ ಕೆಳಮಟ್ಟದ ಇಂಥ ಭಾವನೆಗಳನ್ನು ಇಟ್ಕೊಳ್ಬೇಡ್ರಿ ಜಾತಿ ವಾರವನ್ನು ಮಾಡಬೇಡ್ರಿ ನಾವು ಹೆಚ್ಚು ನೀವು ಕಡಿಮೆ ನಾವು ಶ್ರೇಷ್ಠ ನೀವು ಕೆಳಮಟ್ಟ ಹಿಂಗೆ ಅನಿಷ್ಟ ಅಂಥೇಳಿ ಇಂಥ ಭಾವನೆಯನ್ನು ತೋರದೆ ಎಲ್ಲರೂ ಸರಿ ಸಮಾನವಾಗಿದ್ದೇವೆ ನಾವೆಲ್ಲರ ಮಾನವ ಕುಲ ಎಲ್ಲ ಸರಿ ಸಮಾನರು ಅಂತ ತಿಳಿದು ಎಲ್ಲರೂ ಪ್ರೀತಿಯಿಂದ ಬಾಡ್ರಿ ಒಬ್ರಿಗೊಬ್ಬರು ಪ್ರೀತಿಯನ್ನು ಹಂಚ್ರಿ ಪ್ರೀತಿ ಕೊಟ್ಟು ನೋಡ್ರಿ ಎಷ್ಟು ಮಧುರವಾಗಿರ್ತದ ಅನ್ನೋದು ಅವರ ಈ ಪದ್ಯದ ಮುಖಾಂತರ ಗಾಂಧೀಜಿಯವರು ಹೇಳಿಕೊಂಡಿದ್ದನ್ನು ಗುರುರಾಜ್ ಬೆಣ್ಕಲ್ ಅವರು ಈ ಪದ್ಯದ ಮುಖಾಂತರ ನಮ್ಮೆಲ್ಲರಿಗೆ ತಿಳಿಸಿಕೊಟ್ಟಿದ್ದಾರೆ ಗಾಂಧೀಜಿಯವರು ಕೂಡ ಸ್ವಂತವನ್ನು ಉದ್ಯೋಗ ಮಾಡ್ತಿದ್ರು ಚರಕವನ್ನು ನೇಯ್ದು ನೂಲನ್ನು ತೆಗೆದು ಖಾದಿ ಬಟ್ಟೆಗಳಿಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದರು ಮತ್ತು ಗಾಂಧೀಜಿಯವರ ಪೂರ್ಣ ಹೆಸರು ನಿಮಗೆ ಗೊತ್ತಿರಲಿ ಮೋಹನ್ ದಾಸ್ ಕರಮಚಂದ್ ಗಾಂಧಿ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅನ್ನೋದು ಅವರ ಪೂರ್ತಿಯಾದ ಹೆಸರು ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಂದು ವಿನಂತಿ ಈ ಪದ್ಯವನ್ನು ಒಂದು ಬಾರಿ ರಾಗಬದ್ಧವಾಗಿ ಹಾಡಿರಿ ಮತ್ತು ಪೂರ್ತಿ ಪದ್ಯವನ್ನು ಬಾಯ್ ಮಾಡಬೇಕು ಬಾಯ್ಪಾಟ್ ಮಾಡಬೇಕು ಕಂಠಪಾಠ ಮಾಡಬೇಕು ನನ್ನೆಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು